ಎಲ್ಲರಿಗೂ ನಮಸ್ಕಾರ. ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ತುಂಬ ಜನ ನನಗೆ ಮೆಸೇಜ್ ಮಾಡಿದರು. ಸೊ ಅದಕ್ಕಾಗಿಯೇ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ಒಂದು ಟಾಪಿಕ್ಕು. ನಿಮ್ಮೊಂದು ಟೈಮ್ ವೇಸ್ಟ್ ಮಾಡೋಕ್ಕೆ ನಾನು ಬಿಡಲ್ಲ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಈ ಒಂದು ಟಾಪಿಕ್ ಹೋಗೋಕ್ಕಿಂತ ಮುಂಚೆ, ಯಾರು ನಮ್ಮ ಒಂದು ಕಣ್ಣಿಗೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೋ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರೋ, ಅವ್ರ ಮೇಲೆ ಕ್ರಶ್ ಅಥವಾ ಲವ್ ಆಗೋವಂಥದ್ದು ಸಹಜ. ಆದರೆ ಹುಡುಗ ಅಥವಾ ಹುಡುಗಿಯಿಂದ ಪ್ರೀತಿನ ಪಡೆಯೋಕೆ ಬರೀ ಅಂಧ ಇದ್ರೆ ಸಾಕಾಗತ್ತಾ? ಅಂಧ ಅನ್ನೋವಂಥದ್ದು ಆ ಒಂದು ಟೈಮ್ನಲ್ಲಿ ಅಟೆನ್ಷನ್ನ ಗ್ರಾಪ್ ಮಾಡ್ಕೊಳ್ಳೋಕೆ ಅಷ್ಟೇನೆ. ಹುಡುಗ ಅಥವಾ ಹುಡುಗಿ ಹತ್ರ ನೀವು ನಿಮ್ಮ ಒಂದು ಲೈಫ್ ಲಾಂಗ್ ಇರಬೇಕು ಅಂತ ಅಂದರೆ ಬರೀ ಅಂಧ ಇದ್ರೆ ಸಾಕಾಗತ್ತಾ? ನಿಜವಾಗ್ಲೂ ಇಲ್ಲ. ಅವರ ಒಂದು ಕ್ವಾಲಿಟೀಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದನೇ ತುಂಬ ಜನ ಲವ್ನಲ್ಲಿ ಬಿದೋಗ್ಬಿಡ್ತಾರೆ. ಯಾವಾಗ ಒಬ್ಬ ಹುಡುಗ ಬಂದು ಬರೀ ಅಂಧ ನೋಡಿ ಮದುವೆ ಆಗ್ತಾನೋ, ಆ ಒಂದು ರಿಲೇಷನ್ಶಿಪ್ ಬಂದ್ಬಿಟ್ಟು ಬೇಗ ಬ್ರೇಕ್ ಆಗಿಬಿಡುತ್ತೆ. ಹುಡುಗಿರಿಗೆ ಈಗೂ ಅನಿಸಿರುತ್ತೆ, ನಾನು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀನಿ, ಎಲ್ಲರೂ ಇರೋವಂಥ ಒಂದು ಕ್ವಾಲಿಟೀಸ್ ಕೂಡ ನನ್ನಲ್ಲೂ ಇದೆ, ಏನಕ್ಕೆ ನನ್ನ ಒಂದು ಹುಡುಗ ಬಂದು ಬೇಗ ನನ್ನನ್ನು ಬಿಟ್ಟೋಗ್ಬಿಟ್ಟ ಅಂತ ಹೇಳಿ. ಆದರೆ ಆ ಒಂದು ಹುಡುಗಿಗೆ ಗೊತ್ತಿರಲ್ಲ ನಿನ್ನಲ್ಲಿ ಏನು ಕ್ವಾಲಿಟೀಸ್ ಇದೆ, ನಿನ್ನ ಒಂದು ಹುಡುಗ ಬಂದು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ನಿನ್ನಿಂದ ಅಂತ ಹೇಳಿ. ಆದರೆ ಹುಡುಗ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ ಗೊತ್ತಾ? ನಿಮ್ಮ ಒಂದು ಇನ್ನರ್ ಬ್ಯೂಟಿ, ಅಂದರೆ ಒಳ್ಳೆ ಕ್ವಾಲಿಟೀಸ್ ಇರುವಂಥ ಒಂದು ಹುಡುಗಿನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ. ಅದಕ್ಕೆ ತುಂಬ ರಿಲೇಷನ್ಶಿಪ್ಗಳು ಬ್ರೇಕ್ ಆಗುವಂಥದ್ದು. ಅಂಥ ಒಂದು ಕ್ವಾಲಿಟೀಸ್ನ ನಾನು ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಕ್ವಾಲಿಟೀಸ್ ನಿಮ್ಮಲ್ಲಿ ಇತ್ತು ಅಂತ ಹೇಳೋದಾದರೆ ನೀವು ತುಂಬ ಅದೃಷ್ಟ ಬಂದರು ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಒಂದು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಹುಚ್ಚಿನ ಥರ ಪ್ರೀತಿ ಮಾಡ್ತಾರೆ ನಿಮ್ಮನ್ನು. ಇನ್ನು ಮೊದಲನೇದಾಗಿ ಫಿಕ್ಸ್ ಯುವರ್ ಸೆಲ್ಫ್. ನಿಮ್ಮ ಒಂದು ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ನಿಮ್ಮೊಂದು ಪ್ಲಸ್ ಪಾಯಿಂಟ್ ಬಂದುಬಿಟ್ಟು ಫಿಟ್ ಆಗಿರುವಂಥದ್ದು, ಫೇರ್ ಆಗಿರುವಂಥದ್ದು, ಮತ್ತು ಸೆಲ್ಫ್ ಕೇರ್ನ ತಗೋಬೇಕಾಗತ್ತೆ. ಆದರೆ ನೆಗೆಟಿವ್ ಕೂಡ ಇರುತ್ತಲ್ವಾ, ಅದು ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಮಾಡಿಬಿಡುತ್ತೆ. ನಿಮ್ಮಲ್ಲಿ ಏನು ಇವಾಗ ಇನ್ಸೆಕ್ಯೂರಿಟೀಸ್ ಇದೆಯೋ ಅದನ್ನು ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗುತ್ತೆ, ನಾನು ಇವಾಗ ಫಿಟ್ ಆಗಿದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಒಂದು ಸೈಡಿಂದ ಫಿಟ್ ಆಗಿರಬೇಕು ಅಂದರೆ ಜಿಮ್ ಮಾಡಿ ಅಥವಾ ಒಳ್ಳೊಳ್ಳೆ ಫುಡ್ನ ತಿನ್ನಿ. ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ತೀರಾ ನೋಡಿ, ಅದನ್ನು ಸೆಲ್ಫ್ ಲವ್ ಅಂತಾರೆ ನೋಡಿ. ನಿಮ್ಮಲ್ಲಿ ಇರುವಂಥ ಒಂದು ಬ್ಯೂಟಿಗೆ ನೀವೇ ಮರಳೋಗ್ತೀರಾ. ಇನ್ನೊಂದು ತುಂಬ ಜನ ಹೇಳಿರುವಂಥದ್ದು ಏನಪ್ಪಾ ಅಂದರೆ, ಹುಡುಗಿರನ್ನು ಸ್ಮೈಲ್ ಮಾಡಿದ್ರು ಅಂದರೆ ಹುಡುಗರು ಬಿದೋಗ್ತಾರೆ ಅಂತ ಹೇಳಿ, ಅಂದರೆ ಲವ್ನಲ್ಲಿ ಬಿದೋಗ್ತಾರೆ ಅಂತ ಹೇಳಿ. ಅದೇನೋ ಒಂದು ಓಕೆ, ಸ್ಮೈಲಿಗೆ ಬೀಳಲ್ಲ, ಆ ಒಂದು ಹುಡುಗಿರ ಒಂದು ಸ್ಮೈಲಿಗೆ ಅಟ್ರಾಕ್ಟ್ ಆಗ್ತಾರೆ ಅಷ್ಟೇ. ನಿಮ್ಮ ಒಂದು ಫೇಸ್ ಮೇಲೆ ಸ್ಮೈಲ್ ಇದ್ರೆ ಸಾಕು, ಹುಡುಗರ ಒಂದು ಮೂಡ್ ಬಂದ್ಬಿಟ್ಟು ಚೇಂಜ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿನೆ ಟೈಮ್ ಬಂದಾಗ ಸ್ಮೈಲ್ ಮಾಡೋದ್ ಕಲೀರಿ. ಯಾವಾಗಲೂ ಕೂಡ ಸಿಟ್ಟಲ್ಲಿ ಇದ್ರೆ, ಯಾರಿಗೂ ಕೂಡ ಮಾತಾಡ್ದಿರ ಸ್ಮೈಲ್ ಮಾಡ್ದಿರ ಇದ್ರೆ ಆ ಒಂದು ಹುಡುಗರು ನಿಮ್ಮ ಹತ್ರ ಬರೋದೇ ಇಲ್ಲ. ಯಾಕಂದ್ರೆ ನನ್ನನ್ನು ಮಾತಾಡ್ಸಿದ್ರೆ ಮತ್ತೆ ಅವ್ರು ಏನನ್ನ ರೇಗ್ ಬಿಡ್ತಾರೇನೋ ಅಂತ ಹೇಳಿ. ಇನ್ನು ಮೂರನೇದು, ನಿಮ್ಮೊಂದು ರಿಲೇಷನ್ನು ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಕಲ್ತ್ಕೋಬೇಕಾಗತ್ತೆ. ಅಂದರೆ ಹುಡುಗ ಬಂದು ನಿಮ್ಮ ಹತ್ರ ಒಂದು ಕೆರಿಯರ್ ಬಗ್ಗೆ ಯೋಚನೆ ಮಾಡಬೇಕಾದ್ರೆ, ಮುಂದೆ ಕೆರಿಯರ್ ಯಾವ ಥರ ಇರಬೇಕು ನಮ್ಮದು ಅಂತೇಳಿ ಹೇಳಬೇಕಾದ್ರೆ, ಸ್ವಲ್ಪ ಅರ್ಥ ಮಾಡಿಕೊಂಡು ನಿಮ್ಮಲ್ಲಿರುವಂಥ ಒಂದು ನಾಲೆಜ್ನ ಅವ್ರಿಗೆ ಶೇರ್ ಮಾಡಿ. ಒಂದು ರಿಲೇಷನ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ಕಲಿಬೇಕಾಗುತ್ತೆ. ಪ್ರಾಬ್ಲಮ್ನ ಶೇರ್ ಮಾಡ್ಕೊಳ್ಳಿ, ಮತ್ತು ಹ್ಯಾಪಿನೆಸ್ನ ಶೇರ್ ಮಾಡ್ಕೊಳ್ಳಿ, ಪ್ರತಿಯೊಂದು ಕ್ಷಣನೂ ಕೂಡ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಹುಡುಗರ ಒಂದು ವೀಕ್ನೆಸ್ ಏನಪ್ಪ ಅಂದರೆ, ಯಾವಾಗ ಎಮೋಷನಲ್ ಆಗಿ ಒಂದು ಹುಡುಗ ಬಂದು ಹುಡುಗಿ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹುಡುಗಿನೂ ಕೂಡ ಎಮೋಷನಲ್ ಆಗಿ ನಾನಿದ್ದೀನಿ, ಏನೂ ಆಗಲ್ಲ ಬಿಡು ಅಂತೇಳಿ, ಖಂಡಿತವಾಗ್ಲೂ ನಿಮ್ಮ ಒಂದು ರಿಲೇಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತಂತೆ. ಇನ್ನು ನೆಕ್ಸ್ಟು ಪರ್ಸ್ನಾಲಿಟಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಕೆಲವೊಬ್ಬರ ಒಂದು ಪರ್ಸ್ನಾಲಿಟಿ ಬಂದು ಹುಡುಗಿರದು ಹುಡುಗರ ಥರ ಇರುತ್ತೆ, ಅಂದರೆ ಹುಡುಗರ ಥರ ಡ್ರೆಸ್ಸಿಂಗ್ ಸೆನ್ಸ್ ಮಾಡುವಂಥದ್ದು, ಮತ್ತು ಹುಡುಗರ ಥರ ಹೇರ್ ಕಟ್ನ ಮಾಡುವಂಥದ್ದು, ಅದು ನಿಮ್ಮ ಒಂದು ಪರ್ಸ್ನಲ್ಲು, ಅದನ್ನು ನಾನು ಮಾತಾಡ್ಕೊಳಕ್ಕೆ ಹೋಗಲ್ಲ. ಆದರೆ ಒಬ್ಬ ಹುಡುಗ ಅಟ್ರಾಕ್ಟ್ ಆಗಬೇಕು ಅಂದರೆ ಕೆಲವೊಂದು ಪ್ಯೂರ್ ಥಿಂಗ್ಸ್ನ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಹುಡುಗಿರಲ್ಲಿ ಇರುವಂಥ ಒಂದು ಕ್ವಾಲಿಟೀಸು ಹುಡುಗರಲ್ಲಿ ಇತ್ತು ಅಂತ ಹೇಳೋದಾದರೆ ಜಾಸ್ತಿ ಬೇಗ ಅಟ್ರಾಕ್ಟ್ ಆಗ್ತಾರಂತೆ ಹುಡುಗರು. ಗಾಯ್ಸ್, ಈ ಒಂದು ವಿಡಿಯೋ ಹೇಗಿತ್ತು ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಹೇಳೋದಾದರೆ ಒಂದು ಚೂರನ್ನು ನಿಮಗೆ ಐಡಿಯಾ ಬಂದಿರುತ್ತೆ. ಈ ಒಂದು ಇನ್ಫಾರ್ಮೇಷನ್ ಬಂದ್ಬಿಟ್ಟು ನಿಮಗೆ ಮೊದಲನೇ ಬಾರಿ ಗೊತ್ತಾಗ್ತಿತ್ತು ಅಂದರೆ ಲೈಕ್ ಮಾಡಿ, ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಐತೆ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಡೈಲಿ ಇನ್ಫಾರ್ಮೇಟಿವ್ ನಿಮಗೋಸ್ಕರ ವಿಡಿಯೋ ತರ್ತೀನಿ. ಧನ್ಯವಾದ.